ನಮಸ್ಕಾರ ಸ್ನೇಹಿತರೆ, ಈ ಬಿಟ್ಕಾಯಿನ್ ಕಿಂಗ್ ಅಥವಾ ಹ್ಯಾಕಿಂಗ್ ಕಿಂಗ್ ಶ್ರೀಕಿ ಅಲ್ಲಿಯ ಶ್ರೀಕೃಷ್ಣನ ವಿರಾಟ್ ರೂಪ ಇದೀಗ ರಾಜಕೀಯ ವಲಯದಲ್ಲೂ ಕೂಡ ತನ್ನ ಕಬಂದ ಬಾಹುಗಳನ್ನ ಚಾಚ್ತಾ ಇದೆ. ಯಾಕೆಂತಂದ್ರೆ ಈತ ಕೇವಲ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡೋದು, ಅಕೌಂಟ್ಸ್ ಹ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಸರ್ಕಾರಿ ವೆಬ್ಸೈಟ್ಗಳನ್ನ, ಸರ್ಕಾರಿ ಸರ್ವರ್ಗಳನ್ನ ಹ್ಯಾಕ್ ಮಾಡಿ ಟೆಂಡರ್ ಮಾಫಿಯಾ ಜೊತೆ ಕೈ ಜೋಡಿಸಿ ಬಹಳಷ್ಟು ಗೋಲ್ಮಾಲ್ಗಳನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿ ಇದೀಗ ಪೊಲೀಸರಿಗೆ ಸಿಕ್ಕಿದೆ. ಹಾಗೇನೆ ಪೊಲೀಸರು ಅಧಿಕೃತವಾಗಿ ಕೊಟ್ಟಿರುವ ದೂರಲ್ಲಿ ದಾಖಲಾಗಿದ್ರೂ ಕೂಡ ಅದರ ಬೆನ್ನಟ್ಟಿ, ಅದರ ಹಿಂದಿರುವ ದೊಡ್ಡ ಜಾಲವನ್ನು ಯಾಕೆ ಭೇದಿಸಿಲ್ಲ, ಯಾಕೆ ಭೇದಿಸೋದಲ್ಲಿ ವಿಫಲರಾಗಿದ್ದಾರೆ ಅನ್ನುವ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಬಹುಶಃ ಶ್ರೀಕಿಯ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಎನ್ನುವ ಶಂಕೆಯನ್ನು ಇನ್ನಷ್ಟು ದುಪ್ಪಟ್ಟುಗೊಳಿಸಿದೆ. ಹಾಗಾದರೆ ಈ ಟೆಂಡರ್ ಮಾಫಿಯಾ ಜೊತೆಗೆ ಶ್ರೀಕಿ, ಕಾಂಟ್ರಾಕ್ಟ್ಗಳ ಜೊತೆ ಶ್ರೀಕಿ ಸೇರಿಕೊಂಡು ಭಾರೀ ಮಟ್ಟದ ಅಕ್ರಮ ದಂಧೆಗಳನ್ನ ನಡೆಸ್ತಾ ಇದ್ನ, ಇದಕ್ಕೆ ಪ್ರಭಾವಿ ರಾಜಕಾರಣಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವ ಮುಖ್ಯ ಪ್ರಶ್ನೆ ಉದ್ಭವ ಆಗಿದೆ. ಈ ಕುರಿತು ಇಂದಿನ ಮಾತು ಮಂಥನ. ಸ್ನೇಹಿತರೆ, ಶ್ರೀಕಿ ಬರೀ ಬಿಟ್ಕಾಯಿನ್ ಕಿಂಗ್ ಅಲ್ಲ, ಬರೀ ಯಾವುದೋ ವೆಬ್ಸೈಟು ಅಥವಾ ಸರ್ವರ್ ಹ್ಯಾಕ್ಗಳನ್ನ ಮಾಡುವಂತಹ ಕೇಡಿ ಅಲ್ಲ. ಈತನ ಈ ಅಕ್ರಮದ ವಿರಾಟ್ ಜಾಲ, ಕುಕೃತ್ಯದ ವಿರಾಟ್ ಜಾಲ, ಸರ್ಕಾರಿ ಟೆಂಡರ್ ಮಾಫಿಯಾ ಜೊತೆ ಸೇರಿಕೊಂಡು ಮಾಡಬಾರದನ್ನು ಮಾಡುವಂತಹ ನೀಚತನದ ಮಟ್ಟಕ್ಕೆ ಇಳಿದಿತ್ತು ಅಂತಂದ್ರೆ ಆಶ್ಚರ್ಯ. ಇಂತಹ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕರೂ ಕೂಡ ಒಂದು ಸಮಗ್ರ ತನಿಖೆಯನ್ನು ನಡೆಸದೆ ಇಡೀ ಪ್ರಕರಣಗಳನ್ನು ಬಿಡಿ ಬಿಡಿಯಾಗಿ ಯಾವುದೋ ಒಂದು ಘಟನೆಗೆ ಸೀಮಿತಗೊಳಿಸಿ ಈತನನ್ನು ಬಿಡ್ತಿರೋದೇನಕ್ಕೆ, ಈತನನ್ನು ಕಾನೂನಿನ ಪರಿಧಿಯಲ್ಲಿ ಕಟ್ಟಿ ಹಾಕೋದಕ್ಕೆ ಹಿಂದೆಟ್ ಹಾಕ್ತಿರೋದು ಯಾಕೆ, ಈತನ ಕಾನೂನು ಪರಿಧಿಯಲ್ಲಿ ಬಂಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅನ್ನುವಂತಹ ಮುಖ್ಯ ಪ್ರಶ್ನೆ ಉದ್ಭವ ಆಗಿದೆ. ಇದೀಗ ಸರ್ಕಾರವೇ ಕೊಟ್ಟಿರುವ ದೂರು, ಪೊಲೀಸರೇ ಕೊಟ್ಟಿರುವ ದೂರು, ನಮ್ಮ ಬಳಿ ಇರುವ FIR ಸಮೇತ ಕೆಲವು ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ಶ್ರೀಕಿಯ ಈ ಟೆಂಡರ್ ಮಾಫಿಯಾದ ವಿರಾಟ್ ರೂಪಗಳನ್ನ ನಾವು ನಿಮ್ಮ ಮುಂದೆ ಬಯಲು ಮಾಡ್ತಿದ್ದೇವೆ. ಸ್ನೇಹಿತರೆ, 7ನೇ ತಾರೀಕು 9ನೇ ತಿಂಗಳು ಕಳೆದ ವರ್ಷ ಒಂದು ದೂರು ದಾಖಲಾಗುತ್ತೆ. ಇದು ಡಲ್ಟ್ ಎನ್ನುವಂತಹ ಒಂದು ಕಂಪನಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ತಮ್ಮ ಸರ್ವರನ್ನು ಹ್ಯಾಕ್ ಮಾಡಲಾಗಿದೆ, ಅದು ಆ ಸರ್ವರಲ್ಲಿ ಅತ್ಯಂತ ಮಹತ್ವದ ಮಾಹಿತಿಗಳಿದ್ವು. ನಾವು BSNL ಮತ್ತು KSMAN ಕಂಪನಿಯಿಂದ ನಾವು ಇಂಟರ್ನೆಟ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಇದ್ದಕ್ಕಿದ್ದ ಹಾಗೆ ಸರ್ವರ್ನಲ್ಲಿದ್ದ ಎಲ್ಲ ಮಾಹಿತಿಗಳನ್ನ ಹ್ಯಾಕ್ ಮಾಡಲಾಗಿದೆ ಮತ್ತು ಹ್ಯಾಕ್ ಮಾಡಿ ನಮಗೆ 4 ದಿನಗಳ ಒಳಗಾಗಿ ಬಿಟ್ಕಾಯಿನ್ನ, ನಮ್ಮ ಅಕೌಂಟ್ನಲ್ಲಿರುವ ಬಿಟ್ಕಾಯಿನ್ಗಳನ್ನ ನಮ್ಮ ಒಂದು ಅಕೌಂಟಿಗೆ ವರ್ಗಾವಣೆ ಮಾಡದೆ ಹೋದರೆ ಸರ್ವರ್ನಲ್ಲಿರುವ ಎಲ್ಲ ರಹಸ್ಯ ಮಾಹಿತಿಯನ್ನು ಸೋರಿಕೆ ಮಾಡುವುದರ ಮೂಲಕ ನಿಮ್ಮ ಕಂಪನಿಯನ್ನು ಮುಳುಗಿಸ್ತೀವಿ ಎನ್ನುವಂತಹ ಥ್ರೆಟ್ ಬಂದಿದೆ ಅನ್ನುವಂತಹ ದೂರು ದಾಖಲಾಗುತ್ತೆ. ಇದು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನಲ್ಲಿ. ಈ ದೂರಿನ ಬೆನ್ನಟ್ಟಿ ಹೋದಂತಹ ಪೊಲೀಸರಿಗೆ ಇದರ ಹಿಂದೆ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕುಕೃತ್ಯಗಳ ದೊಡ್ಡ ಜಾಲ ಅಡಗಿದೆ ಅಂತ ಗೊತ್ತಿದ್ರೂ ಕೂಡ ಇದನ್ನು ಒಂದು ಐಸೋಲೇಟೆಡ್ ಕೇಸ್, ಒಂದು ಬಿಡಿ ಪ್ರಕರಣವಾಗಿ ಪರಿಗಣಿಸಿದ್ದು ಏಕೆ ಎನ್ನುವ ಒಂದು ಮುಖ್ಯ ಪ್ರಶ್ನೆಯ ಜೊತೆಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಿದ್ದೇನೆ. ಇನ್ನು ಕೆಂಪೇಗೌಡ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸು ದಾಖಲಾಗುತ್ತೆ. ಈ ಕೇಸನ್ನ ದಾಖಲು ಮಾಡಿದ್ರೆ ಬೇರೆ ಯಾರೂ ಅಲ್ಲ, ಖುದ್ದು CCB ಪೊಲೀಸು ಶ್ರೀಧರ ಪೂಜಾರಿ. CCB ಪೊಲೀಸು ತನ್ನ ಇನ್ವೆಸ್ಟಿಗೇಷನ್ನ ಪರಿಣಾಮಗಳನ್ನ, ಇನ್ವೆಸ್ಟಿಗೇಷನ್ನ ಫಲಿತಾಂಶವನ್ನು ಆಧರಿಸಿ ಶ್ರೀಕಿಯ ಮೇಲೆ ಕೇಸ್ ಹಾಕ್ತಾರೆ. ಶ್ರೀಕಿಯನ್ನು ನಾವು ಬಂಧಿಸಿದಾಗ ಈತ ಬರೀ ಡ್ರಗ್ ಅಷ್ಟೇ ಅಲ್ಲ, ಹ್ಯಾಕಿಂಗು, ಇಂಟರ್ನ್ಯಾಷನಲ್ ಹ್ಯಾಕಿಂಗ್ ಒಂದು ಜಾಲ ಇಟ್ಕೊಂಡು ಮಾಡಬಾರದು ಮಾಡ್ತಾ ಇದ್ದಾನೆ, ಅಕ್ರಮ ಬಿಟ್ಕಾಯಿನ್ ದಂಧೆ ನಡೆಸ್ತಾ ಇದ್ದಾನೆ, ಹಾಗೇನೆ ಸೈಬರ್ ಮೂಲಕ ಕಳ್ಳತನ ಮಾಡ್ತಿದ್ದಾನೆ. ಇದರ ಜೊತೆಗೆ ಹವಾಲಾ ನೆಟ್ವರ್ಕ್ ಇದೆ ಅಂತ ಆ ದೂರಲ್ಲಿ ಹೇಳ್ತಾರೆ, ಪೊಲೀಸ್ ಅವರು ಸಲ್ಲಿಸಿರುವ ದೂರಲ್ಲಿ ಹವಾಲಾ ನೆಟ್ವರ್ಕ್ ಅಂತ ಹೇಳ್ತಾರೆ. ಅದರ ದಾಖಲೆಗಳನ್ನ ನಾವು ನಿಮ್ಮ ಮುಂದೆ, ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಪೊಲೀಸರೇ ಶ್ರೀಕಿಯ ಜೊತೆ ಹವಾಲಾ ನೆಟ್ವರ್ಕ್ ಇದೆ ಅನ್ನೋ ಮಾತನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನಂಬರ್ 1. ಹಾಗೇನೆ ಈ ದೂರಲ್ಲಿ ಪೊಲೀಸರು ಮುಂದುವರೆದು ಹೇಳ್ತಾರೆ, ಈತ ಬಿಟ್ಕಾಯಿನ್ ದಂಧೆಯ ರೂವಾರಿ ಅಷ್ಟೇ ಅಲ್ಲ, ಮುಖ್ಯವಾಗಿ ಈ ಪ್ರಕ್ಯೂರ್ಮೆಂಟ್ ಟೆಂಡರ್ ಬಿಡ್ ನ ಹ್ಯಾಕ್ ಮಾಡ್ತಾನೆ. ಈ ಪ್ರಕ್ಯೂರ್ಮೆಂಟ್ ಟೆಂಡರು ಸರ್ಕಾರದ್ದು. ಈ ಪ್ರಕ್ಯೂರ್ಮೆಂಟ್ ಟೆಂಡರ್ ಬಿಡ್ನ ಹ್ಯಾಕ್ ಮಾಡಿ ಅದರಲ್ಲಿರುವ 18 ಕೋಟಿ ರೂಪಾಯಿಗಳನ್ನು, ಸರ್ಕಾರದ ಮೊತ್ತವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾನೆ. ಇದನ್ನ ಪೊಲೀಸರು ಕೊಟ್ಟಿರುವ ದೂರು. ಇದರ ಅರ್ಥ ಏನು? ಈತ ಹವಾಲಾ ಜೊತೆಗೆ ಸಂಪರ್ಕ ಇದೆ. ಟೆಂಡರ್ ಬಿಡ್ ಅನ್ನು ಹ್ಯಾಕ್ ಮಾಡೋದ್ರಲ್ಲಿ, ಸರ್ಕಾರಿ ಟೆಂಡರ್ ಬಿಡ್ ಹ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಹಾಗಾದ್ರೆ ಈ ಪ್ರಕರಣದ ತನಿಖೆ ಏನಾಯಿತು? ಇದು ಮುಖ್ಯವಾದಂತಹ ಪ್ರಶ್ನೆ. ಅಂದ್ರೆ ಇದನ್ನ ಬರುವ ದಿನಗಳಲ್ಲಿ ಪೋಸ್ಟ್ ಈ ಟೆಂಡರ್ ಮಾಫಿಯಾದ ಜೊತೆಗೆ, ಈ ಟೆಂಡರ್ ಮಾಫಿ, ನೀರಾವರಿ ಇಲಾಖೆ ಟೆಂಡರ್ ಇರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹಾರ್ದಿಕ್ ಅನ್ನೋರು ಯಾರು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಬರುವ ದಿನಗಳಲ್ಲಿ ದಿ ಪೋಸ್ಟ್ ಎಕ್ಸ್ಪೋಸ್ ಮಾಡುತ್ತೆ. ಬಿಬಿಎಂಪಿಯ ಟೆಂಡರ್ಗಳನ್ನ ಹ್ಯಾಕ್ ಮಾಡಲಾಗಿದೆ. ಬಿಬಿಎಂಪಿಯ ಟೆಂಡರ್ಗಳನ್ನ ಶ್ರೀಕಿ ಹ್ಯಾಕ್ ಮಾಡಿದಾನಾ? ಇದು ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಎಷ್ಟು ಕೋಟಿ ಅಕ್ರಮ ನಡೆದಿದೆ, ಈ ಅಕ್ರಮದ ಲಾಭ ಪಡೆದವರು ಯಾರು, ಇವನ ಮೂಲಕ ಟೆಂಡರ್ನ ಹ್ಯಾಕ್ ಮಾಡಿಸಿ ಇದರ ಲಾಭವನ್ನ ಪಡೆದೋದು ಯಾರು, ಈ ಪ್ರಕ್ಯೂರ್ಮೆಂಟ್ ಟೆಂಡರ್ ಇಂದ ಈತ ಹ್ಯಾಕ್ ಮಾಡ್ದ ಸರಿ, ಇದರ ಹಿಂದೆ ಯಾರಿದ್ದಾರೆ ಮತ್ತು ಇದರ ಲಾಭ ಯಾರು ಪಡೆದಿದ್ದಾರೆ? ದೊಡ್ಡ ದೊಡ್ಡ ಬಿಲ್ಡರ್ಗಳು, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ದೊಡ್ಡ ದೊಡ್ಡ ಪವರ್ಫುಲ್ ರಾಜಕಾರಣಿಗಳು ಇವನ ಹಿಂದೆ ಇಲ್ಲದೆ ಹೋದ್ರೆ ಶ್ರೀಕಿ ಈ ಕೆಲಸನ ಮಾಡ್ತಾ ಇದ್ನ? ಇದು ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಈ ಟೆಂಡರ್ ಬಿಡ್ ಅನ್ನು ಹ್ಯಾಕ್ ಮಾಡಿದ ಪ್ರಕರಣವನ್ನ ಮುಂದಿಟ್ಕೊಂಡು ಆತ ಯಾವ್ಯಾವ ಟೆಂಡರ್ ಬಿಡ್ ಅನ್ನು ಹ್ಯಾಕ್ ಮಾಡಿದಾನೆ, ಯಾವ್ಯಾವ ಸರ್ವರ್ ಅನ್ನು ಹ್ಯಾಕ್ ಮಾಡಿದ್ದಾನೆ, ಯಾವ್ಯಾವ ಮಾಹಿತಿಯನ್ನು ಯಾರಿಗೆ ರವಾನೆ ಮಾಡಿದ್ದಾನೆ, ಮತ್ತು ತಾನು ಕದ್ದ ಹಣವನ್ನ ತನ್ನ ಅಕೌಂಟಿಂದ ಯಾರ್ಯಾರ ಅಕೌಂಟಿಗೆ, ಎಷ್ಟು ಅಕೌಂಟ್ಗಳ ಮೂಲಕ ಹಣ ಸಂದಾಯ ಮಾಡಿದಾನೆ, ಇದು ಅತ್ಯಂತ ಮುಖ್ಯವಾದಂತಹ. ಈ ಬಗ್ಗೆ ತನಿಖೆ ಈವರೆಗೂ ಯಾಕಾಗಿಲ್ಲ? ಇದು ಮುಖ್ಯವಾದಂತಹ ಪ್ರಶ್ನೆ. ಹಾಗಾದ್ರೆ ಹವಾಲಾ ಮೂಲಕ ಅಂತ ಪೊಲೀಸರೇ ಹೇಳಿದ ಮೇಲೆ ಆ ಹವಾಲಾ ಲಿಂಕ್ ಎಲ್ಲಿತ್ತು? ಡ್ರಗ್ ಡೀಲರ್ ಆಗಿದ್ದಂತಹ ಈತ ಡ್ರಗ್ ಪೆಡ್ಲರ್ ಕೂಡ ಆಗಿದ್ದಂತಹ ಈತ, ಡ್ರಗ್ ಪಾರ್ಟಿಗಳನ್ನ, ವಿವಿಐಪಿ ಡ್ರಗ್ ಪಾರ್ಟಿಗಳನ್ನ ಮಾಡ್ತಿದ್ದಂತಹ ಶ್ರೀಕಿ, ಶ್ರೀಲಂಕಾದ ಕ್ಯಾಸಿನೋ ಎಂಡಿ ಫೈಜಲ್ ಜೊತೆಗೂ ಕೂಡ ಸಂಪರ್ಕ ಇತ್ತು ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಇದ್ರ ಬಗ್ಗೆ ಮೂಲಗಳು ಖಚಿತಪಡಿಸ್ತಿವೆ. ಅಂದ್ರೆ ಈತ ಕ್ಯಾಸಿನೋಗಳಿಗೂ ಹೋಗಿ ಅಲ್ಲಿ ಹ್ಯಾಕ್ ಮಾಡ್ತಾ ಇದ್ನ. ಇದು ಮುಖ್ಯವಾಗಿ ಬೆಂಗಳೂರಿನ ಮುಖ್ಯ ಪೋಕರ್ಗಳು ಕೂಡ ಈತನ ಮೂಲಕ, ಪೋಕರ್ಗಳಲ್ಲೂ ಕೂಡ ಈತ ಹ್ಯಾಕ್ ಮಾಡಿ ಭಾರೀ ಮೊತ್ತದ ಹಣವನ್ನು ಮಾಡಿರೋದು ಒಟ್ಟಾರೆ ಈ ವಿದ್ಯಮಾನಗಳಿಂದ ಈ ತನಿಖೆ ಹಂತದಲ್ಲಿ ಬೆಳಕಿಗೆ ಬಂದಿದೆ. ಆದರೂ ಕೂಡ ಈತನ ಹಿಂದಿರುವ ಆ ವಿರಾಟ್ ರೂಪವನ್ನು ಬಯಲು ಮಾಡಿ ಈವರೆಗೂ ಕೂಡ ಅಧಿಕೃತವಾಗಿ ಯಾಕೆ ಬಯಲು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈ ತನಿಖೆಗೆ ಅಡ್ಡಿಪಡಿಸ್ತಾ ಇರೋರು ಯಾರು ಅನ್ನೋದೇ ಅತ್ಯಂತ ನಿಗೂಢವಾದಂತಹ ಸಂಗತಿಯಾಗಿದೆ. ಸ್ನೇಹಿತರೆ, ಒಬ್ಬ ಹ್ಯಾಕರು, ಒಂದು ಪೊಲಿಟಿಕಲ್ ಸಿಸ್ಟಮ್ಮು, ಒಂದು ಪೊಲೀಸ್ ವ್ಯವಸ್ಥೆ ಹೇಗೆ ಇಡೀ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಬಹುದು ಅನ್ನೋದಕ್ಕೆ ಕರ್ನಾಟಕದ ಈ ಶ್ರೀಕಿ ಸಾಕ್ಷಿ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರೋಚಕ ಮಾಹಿತಿಗಳು ದಿ ಪೋಸ್ಟ್ ಹತ್ರ ಲಭ್ಯ ಇದೆ. ಬರುವ ದಿನಗಳಲ್ಲಿ ಯುಬಿಸಿಟಿನಲ್ಲಾದಂತಹ ಹೊರದಾಟ, ಯುವ ನಾಯಕರ ಮಧ್ಯೆ ಆದಂತಹ ಹೊಡೆದಾಟಕ್ಕೂ ಮತ್ತು ಶ್ರೀಕೆಗೂ ಇರುವ ಸಂಬಂಧ ಏನು ಅನ್ನುವಂತಹ ಮಹತ್ವದ ಮಾಹಿತಿಯನ್ನು ಕೂಡ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಮತ್ತು ಈ ಕುರಿತಂತೆ ಮಹತ್ವದ ದಾಖಲೆ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆಯೂ ಕೂಡ ವಿವರವನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ. ದಯವಿಟ್ಟು ಹೆಚ್ಚಿನ ವಿವರಗಳಿಗಾಗಿ ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.